ಕಾಂಗ್ರೆಸ್ಗೆ ಇರುವಂಥ ಪ್ಲಸ್ ಪಾಯಿಂಟ್ಗಳು. ಕಾಂಗ್ರೆಸ್ ಸಂಘಟನೆ ಜೊತೆ ಡಾಕ್ಟರ್ ಕೆ ಸುಧಾಕರ್ ಸೋಲಿಸಬೇಕು ಅನ್ನುವಂಥ ಹಠ ಇದೆಯಲ್ಲ, ಇದು ಬಹುಶಃ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗಬಹುದು. ಹೇಗಾದರೂ ಮಾಡಿ ಶತಾಯಗತಾಯ ಡಾಕ್ಟರ್ ಕೆ ಸುಧಾಕರ್ ಅವರನ್ನು ಸೋಲಿಸಬೇಕು. ಇನ್ನು ಮತ್ತೊಂದು ಕಡೆ ವಿಧಾನಸಭೆ ಚುನಾವಣೆಯಲ್ಲಿ ಹೆಚ್ಚು ಶಾಸಕರು ಗೆದ್ದಿದಾರಲ್ಲ, ಅದು ಸಹಜವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್. ಅದರ ಜೊತೆಗೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಸಮರ್ಪಕ ಜಾರಿ ಮಾಡಿರುವಂಥ ವಿಚಾರ ಕೂಡ ಬಹುಶಃ ಇಲ್ಲಿ ಕೈ ಹಿಡಿಯುತ್ತೆ. ಯುವ ಶಾಸಕರಾದ ಎನ್ ಶ್ರೀನಿವಾಸ್, ಶರತ್ ಬಚ್ಚೇಗೌಡ ಅವರ ಬಲ ಇಲ್ಲಿ ಬಹಳ ಪ್ರಬಲವಾಗಿ ಇರುವಂಥದ್ದು ಕೂಡ ಇಲ್ಲಿ ಕಾಂಗ್ರೆಸ್ಗೆ ಇರುವಂಥ ಪ್ಲಸ್ ಪಾಯಿಂಟ್. ಯಾಕಂತಂದರೆ ಒಟ್ಟು 8 ಅಸೆಂಬ್ಲಿ ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ 5 ಶಾಸಕರಿದ್ದಾರೆ, ಬಿಜೆಪಿಯ 2 ಶಾಸಕರಿದ್ದಾರೆ, ಪಕ್ಷೇತರ ಶಾಸಕರು ಒಬ್ಬರಿದ್ದಾರೆ. ಗೌರಿಬಿದನೂರು, ಬಾಗೇಪಲ್ಲಿ, ಚಿಕ್ಕಬಳ್ಳಾಪುರ, ಯಲಹಂಕ, ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ ಮತ್ತು ನೆಲಮಂಗಲ. ಈ ನೆಲಮಂಗಲದಲ್ಲಿ ಕಾಂಗ್ರೆಸ್ನ ಶಾಸಕರಾದಂಥ ಎನ್ ಶ್ರೀನಿವಾಸಯ್ಯ ಅವರಿದ್ದಾರೆ. ಹಾಗೆಯೇ ಬಿಜೆಪಿಯಿಂದ ದೊಡ್ಡಬಳ್ಳಾಪುರದ ಶಾಸಕರು ಧೀರಜ್ ಮುನಿರಾಜು ಅವರಿದ್ದಾರೆ. ದೇವನಹಳ್ಳಿಯಲ್ಲಿ ಕೆ ಎಚ್ ಮುನಿಯಪ್ಪ ಕಾಂಗ್ರೆಸ್ಸು, ಹೊಸಕೋಟೆಯಿಂದ ಶರತ್ ಬಜ್ಜೇಗೌಡ ಕಾಂಗ್ರೆಸ್ಸು, ಯಲಹಂಕದಿಂದ ಎಸ್ ಆರ್ ವಿಶ್ವನಾಥ್ ಬಿಜೆಪಿ, ಇನ್ನು ಚಿಕ್ಕಬಳ್ಳಾಪುರದಿಂದ ಪ್ರದೀಪ್ ಈಶ್ವರ್ ಕಾಂಗ್ರೆಸ್ಸು, ಬಾಗೇಪಲ್ಲಿಯಲ್ಲಿ ಎಸ್ ಎಸ್ ಸುಬ್ಬಾರೆಡ್ಡಿ ಕಾಂಗ್ರೆಸ್ಸು, ಗೌರಿಬಿದನೂರು, ಪುಟ್ಟಸ್ವಾಮಿಗೌಡ ಪಕ್ಷೇತರ ಶಾಸಕರಿದ್ದಾರೆ. ಇಲ್ಲಿ ಇನ್ನೊಂದು ವಿಚಾರ, ಯಾಕಂತಂದರೆ ಮೈನಸ್ ವಿಚಾರ ಅಥವಾ ಪ್ಲಸ್ ವಿಚಾರ ಅಂತ ನಾವು ಮಾತನಾಡುವಂಥ ಸಂದರ್ಭದಲ್ಲಿ